हाय फ्रेंड्स, आशा स्वीट रेसिपीज चैनल के स्वागत। नानिवत्तु गोधी हिट्टन्न उपयोगिसिकोंडु ओंदु स्नैक्स रेसिपी ना निमगे शेर माड्ता इदीनि। गोधी हिट्टिन निप्पट्टु अंत कूड हेळबहुदु। ओके, इन्नु हेच्चिन वीडियोगोस्कर आशा स्वीट रेसिपीज चैनल गे सब्सक्राइब आगि पक्कदल्लिरुवंत बेल ऐकान अन्नु क्लिक माडि। नानु हाकुवंत एल्ल वीडियोस नोटिफिकेशन्स आदष्टु बेग निमगे तलुपुत्ते। मत्ते ई वीडियो इष्ट आदल्लि लाइक माडि, शेर माडि, हागे कमेंट माडोदन्न मरिबेडि। ओके, बनी हेगोदू नोड़को बरण। नानी वो पात्र के वूवरे कपस्टु गोधी हिटन हाकी वन स्पून अच्छ खार पुड़ी हाकी काल टी स्पून मेणस पौडर हाकोता मत वो टी स्पून अजवैन कई रीति क्रश्मी हाकी अजवैन हाकोद्रे डजेशन तुम चलते टेस्ट अंड फ्लेवर कूड़ा चेनागिरुत्ते। रुचि के तक उप हाकी करीबेवन कटमी हाकोता इष्टेल इंग्रीडियंट्स ना हाकिदाद नंतर नीटागि मिक्स माड्कोता इदिनि। मिक्स माडिदंत हिट्टिगे कादिरोंत एण्णेन ओंदु 2 टेबल स्पून अष्टु हाकोता इदिनि। कादिरो एण्णे हाकोद्रिंद क्रिस्पी आगि निप्पट्टु बरुत्ते अन्नो कारणक्के नानु इल्लि एण्णे हाकि कलिसकोता इदिनि। इष्टेल हाकिदाद नंतर एल्ल एण्णे प्रति एल्ल हिट्टिगू कूड अंटो तर नीटागि ई तर कैयिंद ड्रई आगि कलिसकोता इदिनि। मत्ते अदाद नंतर नीरन्न हाकोंडु नावु एनु चपाति हिट्टिन अदक्के ई हिट्टन्न कलिसकोता इदिनि। नावु चपाति हिट्टु हेगे कलिसतीवो अदे रीति कलिसि चेन्नागि ओंदु 5 निमिषगळ काल नादि इदन्न नेनलिक्के बिडबेकागुत्ते। ಅದಕ್ಕೆ ಮೇನ್ ಕಾದಿರೋ ಎಣ್ಣೆ ಹಾಕಬೇಕು। ಕಾದಿರೋ ಎಣ್ಣೆ ಹಾಕಿದ್ರೇನೆ ನಿಪ್ಪಟ್ಟು ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ। ಓಕೆ ಫ್ರೆಂಡ್ಸ್, ಈ ರೀತಿ ಒಂದು 10 ನಿಮಿಷ ಚೆನ್ನಾಗಿ ನಾದಬೇಕಾಗುತ್ತೆ। ನಾದಿರೋ ಹಿಟ್ಟನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ಹಾಗೇನೇ ನೆನೆಲಿಕ್ಕೆ ಬಿಟ್ಬಿಡೋಣ। ಈಗ ನಾನು ಇಲ್ಲಿ ಮೇಲಿಂದ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದೀನಿ। ಓಕೆ, ಕಲಸ್ಕೊಂಡಿದ್ದ ಆದ ನಂತರ ಒಂದು 10 ರಿಂದ 15 ನಿಮಿಷ ಹಾಗೇನೇ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ। ಈಗ ಹಿಟ್ಟು ನೆಂದಿದೆ, ನಮಗೆ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊತಾ ಇದೀನಿ। ಗೋಧಿ ಹಿಟ್ಟನ್ನ ಅದ್ರಿಸ್ಕೊಂಡು ಚಪಾತಿ ಆಕಾರಕ್ಕೆ ಇದನ್ನ ಲಟ್ಟಿಸ್ಕೊಬೇಕಾಗುತ್ತೆ। ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ, ತೆಳುವಾಗಿ ಲಟ್ಟಿಸ್ಕೊಂಡಷ್ಟು ಬೇಗ ಬೇಯುತ್ತೆ, ಅದೇ ರೀತಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ। ನಾವು ನಿಪ್ಪಟ್ಟು ಮಾಡೋದಿಕ್ಕೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಬೇಕು ಅಂತ ಅನ್ನೋ ರೀತಿ ಏನಿಲ್ಲ। ಗೋಧಿ ಹಿಟ್ಟಲ್ಲಿ ಕೂಡ ನಾವು ಅಷ್ಟೇ ಟೇಸ್ಟಿಯಾಗಿರುವಂತ ನಿಪ್ಪಟ್ಟನ್ನ ಮಾಡಬಹುದು। ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ। ನೀವಿದನ್ನ ಯಾವ ಶೇಪ್ ಅಲ್ಲಿ ಬೇಕಾದರೂ ಕಟ್ ಮಾಡ್ಕೊಬಹುದು। ನಾನು ಇಲ್ಲಿ ಫಸ್ಟ್ ಇಲ್ಲಿ ಸ್ಪೋರ್ಕ್ ಇಂದ ಈ ರೀತಿ ಹೋಲ್ಸ್ ಮಾಡ್ಕೊತಾ ಇದೀನಿ। ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ, ತುಂಬಾನೇ ಇಷ್ಟಪಟ್ಟು ತಿಂತಾರೆ। ಸೋ ಹಾಗಾಗಿ ನಾನು ಇಲ್ಲಿ ಸ್ಪೋರ್ಕ್ ಇಂದ ಡಿಸೈನ್ ಮಾಡ್ಕೊಂಡಿದೀನಿ। ಅದಾದ ನಂತರ ಒಂದು ಸ್ಟೀಲ್ ಬಾಕ್ಸ್ ನ ಕ್ಯಾಪ್ ನ ತಗೊಂಡು ಈ ರೀತಿ ನಿಪ್ಪಟ್ಟಿನ ಆಕಾರಕ್ಕೆ ಕಟ್ ಮಾಡ್ಕೊತಾ ಇದೀನಿ। ನಿಮ್ಮತ್ರ ಮೋಲ್ಡ್ ಇದ್ರೆ ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್, ಹಾರ್ಟ್ ಶೇಪ್, ಯಾವ ಶೇಪ್ ಇಕ್ಕಾದರೂ ಇದನ್ನ ಕಟ್ ಮಾಡಿ ಸ್ನಾಕ್ಸ್ ನ ಮಾಡಬಹುದು। ಓಕೆ, ಇಲ್ಲಿ ಎಣ್ಣೆ ಕಾದಿದೆ, ನಾನು ಮಾಡಿರುವಂತ ನಿಪ್ಪಟ್ಟನ್ನ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದೀನಿ। ಇದನ್ನ ಆದಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ। ಚೆನ್ನಾಗಿ ಬೆಂದು ಕ್ರಿಸ್ಪಿ ಆದಷ್ಟು ನೀವು ಎಷ್ಟು ದಿನ ಹಿಟ್ಟನ್ನು ಹಾಳಾಗೋದಿಲ್ಲ, ಇದು ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ। 15 ಟು 20 ಡೇಸ್ ಇಟ್ಟು ನಾವು ಇದನ್ನ ಒಂದು ಕಂಟೈನರ್ ಅಲ್ಲಿ ಹಾಕಿಟ್ರೆ ಅಷ್ಟು ದಿನ ಕೂಡ ಉಪಯೋಗಿಸ್ಕೊಬಹುದು। ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೈ ಆಗಿದೆ, ನಾನು ಇಲ್ಲಿ ಬೇರೆ ಪಾತ್ರೆಗೆ ಹಾಕೋತಾ ಇದೀನಿ। ಓಕೆ ಫ್ರೆಂಡ್ಸ್, ಇದೇ ರೀತಿ ಉಳಿದಿರೋ ಅಂತ ಹಿಟ್ಟನ್ನ ಲಟ್ಟಿಸ್ಕೊಂಡಿದ್ದೀನಿ। ನಾನು ಹೇಳಿದ ಹಾಗೆ ಟ್ರಯಾಂಗಲ್ ಅಥವಾ ರೆಕ್ಟಾಂಗಲ್, ಸ್ಕ್ವೇರ್ ಈ ರೀತಿಯಾಗಿ ಮಕ್ಕಳಿಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು। ಈ ರೀತಿ ಕಟ್ ಮಾಡ್ಕೊಂಡು ಎಣ್ಣೆನಲ್ಲಿ ಬೇಯಿಸ್ಕೊತಾ ಇದೀನಿ।
ಉಳಿದಿರೋ ಅಂತ ಹಿಟ್ಟಲ್ಲಿ ನಿಪ್ಪಟ್ಟಿನ ಆಕಾರಕ್ಕೆ ಇದೇ ರೀತಿ ಕ್ಯಾಪ್ನ ಸಹಾಯದಿಂದ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದೀನಿ। ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ। ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗೋಧಿ ಹಿಟ್ಟಿನಿಂದ ಕ್ರಿಸ್ಪಿ ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ನ ನಾನು ಇವತ್ತು ಶೇರ್ ಮಾಡಿದ್ದೀನಿ। ಆದಷ್ಟು ಈ ವಿಡಿಯೋಸ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ। ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್।